ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನನ್ನು ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ಸಾರಿ ನಾನು ನೋಡುವೆನು. ದುರ್ಯೋಧನನಿದ್ದ ಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಕ್ರಿಸ್ತೀಯ ಯೋಧರನ್ನು ಸಾರಿ ನಿನಗೆ ನೀನು ತೋರಿಸು. ನೀನು ಇಚ್ಛೆ ಪಾರ್ಥ. ವಿಜಯ 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 ಜವದೊಳಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಾಸುದೇವ, ವಿಜಯ ವಿಜಯ ಜವದೊಳಿಸಿ ಮೆರೆ ಕಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿ ಪರ ಸಹಸ ಗೋಪಾಲ ಭಯಂಕರ. ಪ್ರಚಂಡ ಚಂಡಮಾರುತಗಳಿಂದ ಉಲ್ಮೀತವಾದ ಸಾಗರದಂತೆ ಕಾಣುತ್ತಿರುವುದು ನೋಡು ಪಾರ್ಥ. ಕೌರವೈಶ್ವರನು ದುಃಶಾಸನೊಡನೆ ಅಶ್ವಾರೋಹಿ ಸೇನಾರ್ಜುನನ್ನು ಪರಿಶೀಲಿಸಿದನು. ಅವರ ಹಿಂದೆ ಸೌಭದರಾಜನಾದ ಶಕುನಿಯು ಜಯದ್ರನ ಬಲಗಡೆ ಒಂದೇ ವಿಧವಾದ ಚತುರಶೀಲ ಕುಳಿತರೆ ಕೌರವೈಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಕೂಡ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿವನು. ದ್ರೋಣನ ಪಾಶದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟೈದು ಸಮುದ್ರದಲ್ಲಿ ಶ್ವೇತವಸನರಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರಗೋಜನ ತುಂಬಿದವನ ಮಸ್ತಕದಲ್ಲಿ ವಜ್ರ ಗಜಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪೂಜ್ಯ ಪಿತಾಮಹ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲವನೇ ಆದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಮಿತ್ರ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ.
ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನಗೊಳ್ಳುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಕೈಯಿಂದ ಗಾಂಡೀವವು ಕಳಿಸಿತು, ಕಾಲುಗಳಲ್ಲಿ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂದು ಬಲ್ಲಯ್ಯ. ಈ ರಾಜ್ಯದ ಮೇಲಿನ ಆಸೆಗೋಸ್ಕರ ಇವರನ್ನು ವಧಿಸಲು ನನ್ನಿಂದ ಆಗದು. ಮೂರು ಲೋಕದ ಸಾರ್ವಭೌಮ ಭೌಮತ್ವದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು. ಮಿತ್ರ, ರಥವನ್ನು ಹಿಂದಿರುಗಿಸು, ನನಗೆ ಯುದ್ಧವೂ ಬೇಡ. ಅರ್ಜುನ, ಏದು ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಬಿಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರಿನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯ ತೆಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡಿ. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜ್ಯಾಯರಾದ ಇವರ ಮೇಲೆ ನಾನು ಬಾಣ ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಷ್ಠಕರ. ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನ್ನಲ್ಲಿಲ್ಲ. ಅಶಾಶ್ವತವಾದ ರಾಜ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡೆಂದು ನನ್ನಿಂದ ಆಗದು. ಸ್ವಜ್ಜನವದೇ ನನಗೆ ಸಮ್ಮತವಿಲ್ಲ ದೇವಾ, ಸಮ್ಮತವಿಲ್ಲ. ಅರ್ಜುನ, ಯಾರು ಯಾರನ್ನು ವಧಿಸುವುದು? ಅಳಿವದ ಆತ್ಮನ ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ವಸ್ತುಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಸಹ ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಿಸಿರು, ಮುಂದೆ ಜನಿಸುವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದಕ್ಕೆ ಮೂಡದಂತೆ ಚಿಂತಿಸಿ ಫಲವೇನು? ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರು ತಿಳಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ವಾಸೇದ್ಯ ದಿಕ್ಕಿನಿಂದ ನನ್ನ ಸರ್ವಾಂಗಗಳು ನಿಷೇಧಿತಗೊಳ್ಳುತ್ತಿರುವುದು. ನಾನು ಏಡಿಯಲ್ಲ, ಆದರೂ ಪಾಪ ವಿಮುಖನಾಗಿ ಯುದ್ಧದ ಹೊರತಾಗಿ ಈ ಕ್ಷತ್ರಿಯರಿಗೆ ಮತ್ತಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ಸಹಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ಅರ್ಜುನ, ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಬಾಧಿಸಿವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಜರಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದ ವರ್ಧಿತನು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವು, ಧರ್ಮ ರಕ್ಷಣೆಯು ಉಭಯ ಭ್ರಷ್ಟರಾಗದಂತೆ ನನಗೊಂದು ಕರುಣಿಸು ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮನುಷ್ಯನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾನುಫಲಗಳು ಯಾರ ಅಧೀನವಲ್ಲ. ಅನಾಸಕ್ತ ಸಿದ್ಧನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿಯನ್ಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಮೋಕ್ಷವನ್ನು ಪಡೆಯುವೆ. ವಾಸುದೇವ, ನಿನ್ನ ಈ ದಿವ್ಯವಾಣಿಯಿಂದ ನಿನ್ನ ಪ್ರಸ್ತುತ ಪ್ರಶ್ನೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹ ಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿವು, ಮುಂದೆಯೂ ಜನಿಸುವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ನಾನು ಜನ್ಮದ ರಹಿತನು, ಅವ್ಯವಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು
ಅಧರ್ಮದ ಉದ್ಧಾರವೂ ಆಗುವುದು. ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಜೀವನದ ಮುಖ್ಯ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನ ತಿಳಿಯ ಬಗೆಯಾಗಿ ಉತ್ತರನನ್ನು ಕರುಣಿಸು ಮಹಾಮಹಿಮ ಉತ್ತರವನ್ನು ಕರುಣಿಸು. ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾಕಾರ್ಯ ಸಂಭವಾಮಿ ಯುಗೇ 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 ಯುಗೇ. ನಾನು ಮಾಯಾರೂಪಿಯು, ಧರ್ಮಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪವಾಗಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ದಾರದಲ್ಲಿ ಮಣಿಸಮೋಹ ಪಡಿಸಲ್ಪಡಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯಚಂದ್ರಕಾಂತಿಯು ನನ್ನದು. ವೇದಗಳನ್ನ ಓಂಕಾರವು ನನ್ನದು. ಮನುಷ್ಯನ ಪೋಷವು ನನ್ನದು. ಸಮಸ್ತ ಭೂತಗಳಿಗೂ ಆದಿಕಾರಣನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವಾಗಿರನು, ರುದ್ರನಲ್ಲಿ ಶಂಕರನೂ ಆಗಿರನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದಲ್ಪಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವು. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನನ್ನ ಹೃದಯದ ಅಂಧಕಾರವೂ ಅರಿಯಿತು. ಏ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವ. ತದಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಾನು ಕರಾಳಕಾಳ ಸ್ವರೂಪನು. ಪುರುಕ್ಷದ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀ ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಾಶಿಯಲ್ಲಾಗಿ ಕೀರ್ತಿಯನ್ನು ಗಳಿಸುವೆ. ಎಂಥ ಭಯಾನಕ ರೂಪವಿದು! ಮಹಾನವನ ಶಕ್ತಿಗಳಿಂದ ನೋಡಬಾರ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ, ಕರುಣಾಮಯನೇ. ನಿನ್ನ ಅಂಧಕಾರವು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಸೌಮ್ಯ ಸುದಾಸನ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ. ಶರಣರ ಪೊರೆಯೋ ಜೀವನ ನೀರಿಯೇ, ಶರಣರ ಪೊರೆಯೋ ಜೀವನ ನೀರಿಯೇ, ದಾರಿ ಕಾಣದೆ ನಂದು ಬಳಲಿದೆ. ದಾರಿ ಕಾಣದೆ ಪ್ರಭು.
ಭಯವನ್ನು ಬಿಡು ಪ್ರಣಸಕ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯೆ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ದೇವು ಶಾಂತವಾಗಲಿ. ಕುರುಕ್ಷೇತ್ರ ಕುರುಕ್ಷೇತ್ರ ರಕ್ತ ಬೆಳೆದರೂ ಕೂಡ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತುವೆನು. ಆಜ್ಞೆ ಮಾಧವ. ಸಹೋದರ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತಗೊಂಡರು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆಯೇ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆ ಎಲ್ಲವೂ ಭಂಗವಾಯಿತು ಸಹೋದರ. ಅಗ್ರಜ, ಯುವದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ಯುವವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು. ಸಹೋದರ, ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಶಕ್ತಿಕರೊಡನೆ ಹೋರಾಡುತ್ತಿರುವರು. ಅವರು ಬೇಗ ಹಿಂದಿರುಗುವುದು ಅಸಂಭವ. ಸಹೋದರ, ಈಗಿದರ ಉಪಾಯವೇನು ಸಹೋದರ? ಅಗ್ರಜ, ಜಾಗೃತರಾಗಿ ನಾವಿದರ ಬಗ್ಗೆ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮ್ಮ ಪರಾಜಯವು ಖಂಡಿತ. ನನ್ನ ಪೂಜ್ಯ ತಂದೆಯ ಕವಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮ್ಮ ಒದಗಿರುವ ಅಂತಹ ಆಪತ್ತಾದರೂ ಏನು? ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನಿಕರೆಲ್ಲರೂ ಹತರಾಗುತ್ತಿರುವರು. ಕುಮಾರ, ಭಟಪ್ಪ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರದ ನಿಯಮ.
ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವಿವಾಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿದ್ದೇನೆ. ಈಗ ಅದಕ್ಕೆ ಅವಕಾಶವೂ ದೊರೆತಿದೆ, ಅದನ್ನು ವ್ಯರ್ಥ ಮಾಡಬೇಡ. ಅನುಮತಿಯನ್ನು ಕೊಡು, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದಲ್ಲ. ಕುಮಾರ ದೊಡ್ಡಪ್ಪ ಜೈಸುವೆ ಕುರು ವಂಶ. ದೊಡ್ಡಪ್ಪ ಜೈಸುವೆ ಕುರು ವಂಶ. ಕಲಾವಿದಾರಿ ವಿರೋಧಿ ದುರಂತನ ಜೈಸುವೆ ಕುರು ವಂಶ. ಕುಮಾರ ಪಾಪಿಗಳ ಕೊಳ್ಳ ಪತಾಪದ ಪ್ರಾರ್ಥನೆಯನ್ನು ನಿರಾಕರಿಸಬೇಡಿ. ಈ ಪ್ರಿಯ ಬಾಲಕನ ಉತ್ಸಾಹದ ಮೇರೆಗೆ ಜಲಚ್ಛದ ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಭಿಮನ್ಯುಗೆ ಸಹಾಯವಾಗಿ ನಿಲ್ಲುವನು. ಅಭಿಮನ್ಯು ಯುವವನ್ನು ಭೇದಿಸಿದರೆ ನಾವೆಲ್ಲರೂ ಒಳಗೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡೋಣ. ಅನಿರೀಕ್ಷಿತವಾಗಿ ಒದಗಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ. ನಿನ್ನಿಷ್ಟದಂತ ಹೇಳಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತಿರುವನು. ನೀನೀತನನ್ನು ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾಗದು. ಕುಮಾರ ದೊಡ್ಡಪ್ಪ ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಂ ನಿನ್ನನ್ನು ಬಂದು ಸೇರಲಿ. ಜಯವಾಗಲಿ ಕುಮಾರ. ಕುಮಾರ ದೊಡ್ಡಪ್ಪ ಪಾಲಿಗೆ ಪುಷ್ಪವೂಹವಾಗಲಿ. ಜಯವಾಗಲಿ ಕುಮಾರ. ದೊಡ್ಡಪ್ಪ ನಿಮ್ಮೆಲ್ಲರ ಆಶೀರ್ವಾದವು. ಅಡೇ ಕುಮಾರ ಅಡೇ ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ನನ್ನನ್ನು ರಕ್ಷಿಸುತ್ತಿರುವಾಗ ಭಯವೆಲ್ಲಿರುವುದು? ನಡೆಯ ದೊಡ್ಡಪ್ಪ.